ಒಂದೊಂದ್ಸಲ ಯಾವಾಗಲೂ ಆದರೂ ಬೇಜಾರಾದರೆ ಮನೆಗೆ ಬಂದ್ಬಿಟ್ಟು ಏನಾದ್ರು ಅಡುಗೆ ಮಾಡಾಕಮ್ಮ ಅಂತ ನಮ್ಮಮ್ಮಂಗನ್ನೋರು. ನಮ್ಮಮ್ಮ ಅಡುಗೆ ಗಿಡಿಗೆ ಮಾಡಾಕಿದ್ರೆ ನಿಂದೇನೋ ಅಂತ ನಮ್ಮಪ್ಪನ, ನಿಂದೇನಿಲ್ಲ, ನಿಂದೆಲ್ಲ ಹೆಸರು ಕೀರ್ತಿ ಎಲ್ಲ ನಡೀತಿರೋದು ಆಯಮ್ಮನಿಂದ, ಚೆನ್ನಾಗಿ ನೋಡ್ಕೊ ಆ ಮಗುನ ಅಂದ್ಬಿಟ್ಟು ಹೋಗು. ಕಲಾಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ನಿಜಾಮರು ಬಂದು ಕೇಳಿದ್ರಂತೆ, ನಿಜಾಮರ್ ಕಡೆಯವರೊಬ್ಬರು ಬಂದ್ಬಿಟ್ಟು ಹೈದರಾಬಾದಲ್ಲಿ ನಮ್ಮ ನಿಜಾಮರಿಗೆ ಆಂಧ್ರದಲ್ಲಿ ಏನು ಜೈಬೇರಿ ಬಾರಿಸ್ತಾ ಇದ್ದಾರೆ ವೀರಣ್ಣವರು. ನಿಜಾಮರಿಗೆ ಸುದ್ದಿ ಹೋಯ್ತಂತೆ, ಜಯಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ಥರ ಅವತ್ತು ಅವಾಗ ರಾಜ್ಯ ಹಿಂದೆ ಹೋಗಿದ್ರು ಕೂಡ ಅಲ್ಲಿದ್ದವರು, ರಾಜ್ಯ ಇತ್ತು ಅವಾಗ ಇನ್ನೂ. ನಿಜಾಮರು ಬಂದುಬಿಟ್ಟು ಕೇಳಿದ್ರಂತ ಅವ್ರ ಕಡೆಯವರೊಬ್ಬರು, ಬನ್ನಿ ಹಾಗಾದರೆ ನಿಜಾಮರ ಮುಂದೆ ನಿಮ್ಮ ನಾಟಕ ಪ್ರದರ್ಶನವಾಗಲಿ. ನಿಜಾಮರ ಮುಂದೆ ಥಿಯೇಟ್ರ್ ಹಾಕಿದ್ದೀನಿ ಇಲ್ಲಿ ನಾನು, ನಿಜಾಮರು ಬರಕ್ಕೆ ಹೇಳಿ, ನಿಜಾಮರನ್ನ ಕರೀರಿ, ಬರೀ ಮರದ ಹತ್ರ ನೆರಳು ಬರಬೇಕೇ ವಿನಃ ನೆರಳನ್ನು ಹುಡುಕೊಂಡು ಮರ ಹೋಗಲ್ಲ ರಂಗಭೂಮಿ ಅದು, ಬನ್ನಿ ಇಂದ್ರಂತ. ಅವನು ಕೇಳಿದ್ನಂತ ವ್ಯಕ್ತಿ, ನಿಜಾಮರನ್ನು ನಿನ್ನ ಕಂಪ್ನಿಗೆ ಕರೆಸ್ಕೊಂಡು ನಾಟಕವನ್ನು ಆಡಿಸಿ ಅವರಿಗೆ ಗೌರವ ಕಿಲ್ಲತ್ತನ್ನು ಕೊಡುವಂಥ ತಾಕತ್ತು ನಿಮಗಿದೆಯಾ ಅಂತ ಕೇಳಿದ್ರಂತ. ಯಾಕಂದರೆ ಕರ್ನಾಟಕದಿಂದ ಬಂದಿರೋ ಒಂದು ಸಣ್ಣ ಕಲಾವಿದರ ತಂಡ ನಿಮ್ಮದು, 120 ಜನ ಇದ್ದರೆ ಏನು ದೊಡ್ಡದಲ್ಲ, ತಾಕತ್ತಿದೆಯಾ ನಿಮಗೆ ಅಂದ್ರೆ. ವೀರಣ್ಣವ್ರು ಅದಕ್ಕೆ ಒಂದು ಚಾಲೆಂಜ್ ಮಾಡಿದ್ರಂತ, ಇದಿಷ್ಟು ಹಿಸ್ಟ್ರಿ ಗೊತ್ತಿರಬೇಕು, ಇದು ರಂಗಭೂಮಿಯನ್ನು ನಾನು ಕಲಿತಾ ಇದ್ದೀನಿ ಅಧ್ಯಯನ ಮಾಡ್ತೀನಿ ಅನ್ನೋ ವ್ಯಕ್ತಿಗಳು ಪ್ರತಿಯೊಬ್ಬರು ಇದನ್ನು ತಿಳ್ಕೋಬೇಕು. ವೀರಣ್ಣವರು ಅವ್ರ ನಿಜಾಮರಿಗೆ ಹೇಳಿದ್ರಂತೆ, ಆ ನಿಜಾಮರ ಕಡೆಯವನಿಗೆ, ನಿಜಾಮರನ್ನ ಕರೆಸಿ ರಂಗಭೂಮಿಗೆ ಕರ್ಕೊಂಡು ಬರ್ತೀನಿ, ನಾಟಕ ತೋರಿಸ್ತೇನೆ. ಮಾರನೇ ದಿನ ಅಥವಾ ನಾಟಕ ನಡೆಯುವ ಯಾವುದೇ ಒಂದು ಸಂದರ್ಭದಲ್ಲಿ ನಿಜಾಮರ ಗೌರವಕ್ಕೆ ಕುಂದು ಬಂದಿದೆ, ಅವ್ರಿಗೇನೋ ಒಂದು ಸ್ವಲ್ಪ ಅವಮಾನವಾಗಿದೆ, ಅವರ ಕಡೆಯವ್ರು ಯಾರಿಗಾರ ಒಬ್ಬರಿಗೆ ಒಂದು ಅವಮಾನವಾಯಿತು ಅಂತ ನೀವು ನನಗೆ ತೋರಿಸ್ಬಿಟ್ರೆ ನನ್ನ ತಲೆ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತೀನಿ ನಾನು, ಗುಬ್ಬಿ ಕಂಪ್ನಿಯನ್ನು ಕ್ಲೋಸ್ ಮಾಡ್ತೀನಿ, ನನ್ನ ತಲೆ ಕತ್ತರಿಸಿ ನಿಜಾಮರ ಪಾದದ ಹತ್ರ ಹಾಕ್ಬಿಟ್ಟು ಹೋಗ್ತೀನಿ ನಾನು ಅಂದ್ರಂತೆ. ಆಯಿತು ಹಾಗಾದರೆ, ಡೇಟ್ ಫಿಕ್ಸ್ ಆಯಿತು. ನಿಜಾಮರು ಬಂದರು, ನಿಜಾಮರನ್ನು ಅವರ ಜಾಗದಿಂದ ರೆಡ್ ಕಾರ್ಪೆಟ್ ಹಾಕಿ, ಕಾರ್ ಎಲ್ಲಿ ನಿಲ್ಲತ್ತೋ ಅಲ್ಲಿಂದ ರೆಡ್ ಕಾರ್ಪೆಟ್, ಆ ಕಡೆ ಈ ಕಡೆ ಪನ್ನೀರನ್ನು ಹಾಕ್ಕೊಂಡು ರೋಸ್ ಪೆಟಲ್ಸ್ನಲ್ಲಿ ಅವ್ರನ್ನ, ಆ ಕಾರ್ಪೆಟ್ ಮೇಲೆ ರೋಸ್ ಪೆಟಲ್ಸು, ಆ ಕಡೆ ಈ ಕಡೆ ಕಂಪ್ನಿಯ ಕಲಾವಿದರಷ್ಟು ಜನ ಅವ್ರನ್ನ ಇದಕ್ಕೆ ಸ್ವಾಗತಿಸೋಕೆ, ಮುಂದ್ಗಡೆ ಇದ್ದಂಥ ಕುರ್ಚಿಗಳೆಲ್ಲ ತೆಗೆಸಿ ಅಲ್ಲಿ ಅವ್ರಿಗೆ ಆಗುವಂಥ, ಅವರ ಅರಮನೆಯಿಂದ ಯಾವ ಸಿಂಹಾಸನವನ್ನು ತರಿಸುತ್ತಿಲ್ಲ, ಗುಬಿ ಕಂಪ್ನಿಯಲ್ಲಿ ಇದ್ದಂಥ ಸಿಂಹಾಸನಗಳನ್ನು, ಅವರು ನಾಟಕದಲ್ಲಿ ಉಪಯೋಗಿಸ್ತಿದ್ದಂಥ ಸಿಂಹಾಸನಗಳನ್ನು ಹಾಕಿ, ಅದನ್ನು ಹಾಕಿ ಆ ಕಡೆ ಈ ಕಡೆ ಚಾಮರವನ್ನು ಬೀಸೋಕ್ಕೆ ನಿಲ್ಲಿಸಿ, ಇಡೀ ಥಿಯೇಟ್ರಲ್ಲಿ ಅವ್ರಿಗೆ ಗುಬ್ಬಿ ಕಂಪ್ನಿಯ ಥಿಯೇಟ್ರಿಗೆ ಬಂದಿದ್ದಾರೆ, ಅವ್ರಿಗೆ ಪ್ಯಾಲೇಸಲ್ಲಿ ಇದ್ದೀನಿ ಏನೋ ಅನ್ನಿಸ್ತಂತೆ ನಿಜಾಮರಿಗೆ. ಆ ಮಟ್ಟದ ಸ್ವಾಗತವನ್ನು ಕೊಟ್ಟು ಆ ಮಟ್ಟದಲ್ಲಿ ನಾಟಕವನ್ನು ಆಡಿ ತೋರಿಸಿ ಕಳಿಸ್ತಾರಂತೆ ಹೋಗಿ ಅಂತ. ಅದಾದ ಮೇಲೆ ಅವ್ರಿಗೆ ಸನ್ಮಾನ ಮಾಡಿ ಕರ್ನಾಟಕ ಆಂಧ್ರ ಸಾರ್ವಭೌಮ ಅಂತ ಬಿರುದು ಕೊಟ್ಟರು ವೀರಣ್ಣವ್ರಿಗೆ. ಹೈದರಾಬಾದಲ್ಲಿ ಕೊಟ್ಟಿದ್ದು ನಿಜಾಮರು ತಣ್ಣಗಾಗೋಗ್ಬಿಟ್ರಂತೆ, ಇದು ಸಾಧ್ಯವಾ ಇದು, ಇದನ್ನು ದಯವಿಟ್ಟು ಎಲ್ಲರಿಗೂ ತಿಳಿಸಿ ಅಂದ್ರಂತೆ, ಹೈದರಾಬಾದಲ್ಲಿರೋ ಎಲ್ಲರಿಗೂ ತಿಳಿಸಿ, ಕರ್ನಾಟಕದಿಂದ ಬಂದಂಥ ಒಬ್ಬ ವ್ಯಕ್ತಿ ಇದನ್ನು ಮಾಡಿದ ನನಗೆ, ಹೈದರಾಬಾದಲ್ಲೇ ನನಗೆ ಆಗಿಲ್ಲ ಈ ಸನ್ಮಾನ ಅಂತಾರಂತೆ ನಿಜಾಮರು. ಇದನ್ನು ಮಾಡ್ತಿದ್ದಂತಹ ರಂಗಭೂಮಿಯವರು, ವೃತ್ತಿ ರಂಗಭೂಮಿ ಅಂಥವರು ಗುಬ್ಬಿ ವೀರಣ್ಣ. ಅದಕ್ಕೆ ಸಾಕ್ಷಿ ಏನಂದರೆ 800 ರೂಪಾಯಿ ಏನೂ ಇಲ್ಲದೆ ಸೀದ ತೆಗೆದ್ರು ನಮ್ಮ ತಾತನ ಕೈಲಿ ಕೊಟ್ಟರು ಮದುವೆ ಮಾಡ್ಕೊಳ್ಳೋನು. ಇವತ್ತು ನಮ್ಮ ತಾತ ರಂಗಭೂಮಿಯಲ್ಲಿ ಬಂದರು ಉಳಿದ್ರು, ನಂತರ ನಮ್ಮಪ್ಪ ಬಂದರು. ನಮ್ಮಪ್ಪನನ್ನಂತೂ ತುಂಬ ಆದರ್ಸೋರು ವೀರಣ್ಣವರು. ನಮ್ಮ ಮನೆಗೆ ಬಂದರೆ ನಮ್ಮ ತಾಯಿನ ನಾನು ನೋಡೋದೇಟಿಗೆ ಹೇಳೋರು, ಶಾಂತಲಕ್ಷ್ಮಿ ಅಂತ ಕರೆಯೋರವರು ವೀರಣ್ಣವ್ರು, ಶಾಂತಮ್ಮ ಅಂತ ನಮ್ಮ ತಾಯಿ ಹೆಸರು. ತುಂಬ ಬರೋರು, ಯಾವಾಗಲೂ ಬರೋರು ನಮ್ಮ ಮನೆಗೆ. ಕಂಪ್ನಿಗಳು ಎರಡೆರಡು, ಒಂದು ಯಾವ್ದಾರ ಊರಲ್ಲಿ ವೀರಣ್ಣವ್ರ ಕಂಪ್ನಿನೂ ಇರೋದು, ನಮ್ಮ ಕಂಪ್ನಿ ನಮ್ಮ ಹಿರಣ್ಣಯ್ಯನವ್ರದ್ದಿರೋರು. ನಮ್ಮಪ್ಪನ ಕಂಡ್ರೆ ತುಂಬ ಪ್ರೀತಿ ಅವ್ರಿಗೆ, ಕರೆದುಬಿಟ್ಟು ಮಾತಾಡಿಸ್ಕೊಂಡು, ಇಲ್ಲಾಂದರೆ ಕೆಲವು ಸಲ ಅವರು ಜಯಮ್ಮಕ್ಕವರು ಸೀದಾ ಬಂದುಬಿಟ್ಟು ನಮ್ಮಪ್ಪನ ಜೊತೆ ಮಾತಾಡ್ತಾ ಕೂರೋರು. ಒಂದೊಂದು ಸಲ ಯಾವಾಗಲೂ ಆದರೂ ಬೇಜಾರಾದರೆ ಮನೆಗೆ ಬಂದುಬಿಟ್ಟು ಏನಾದ್ರು ಅಡುಗೆ ಮಾಡಾಕಮ್ಮ ಅಂತ ನಮ್ಮಮ್ಮಂಗನ್ನೋರು. ನಮ್ಮಮ್ಮ ಅಡುಗೆ ಗಿಡಿಗೆ ಮಾಡಾಕಿದ್ರೆ ನಿಂದೇನೋ ಅಂತ ನಮ್ಮಪ್ಪನ, ನಿಂದೇನಿಲ್ಲ, ನಿಂದೆಲ್ಲ ಹೆಸರು ಕೀರ್ತಿ ಎಲ್ಲ ನಡೀತಿರೋದು ಆಯಮ್ಮನಿಂದ, ಚೆನ್ನಾಗಿ ನೋಡ್ಕೊ ಆ ಮಗುನ ಅಂದ್ಬಿಟ್ಟು ಹೋಗೋರು. ಈ ರೀತಿಯಲ್ಲಿ ಅಷ್ಟು ಆ ಬಾಂಧವ್ಯವನ್ನು ಅವರು ಉಳಿಸ್ಕೊಂಡು ಬೆಳೆಸ್ಕೊಂಡಿದ್ದರು. ಇದನ್ನು ಮಾಡಿ ಅವರ ಒಳ್ಳೆಯ ಮನಸ್ಸು ಕಾರಣ ಆಯಿತು ಇದಕ್ಕೆ, ನಮ್ಮ ತಾತನ, ನಮ್ಮ ತಂದೆಯ, ನಂತರ ನಮ್ಮ ಜೀವನ. ಇವತ್ತು 11 ಜನ ಮೊಮ್ಮಕ್ಕಳು ನಮ್ಮಪ್ಪನಿಗೆ, ನಾವು 11 ಜನ, ಅದರಲ್ಲಿ 6 ಜನವೋ 7 ಜನವೋ ಮೊಮ್ಮಕ್ಕಳು ಅಮೇರಿಕಾಲಿದ್ದಾರೆ, 2 ಮಕ್ಕಳು ಅಮೇರಿಕಾಲಿದ್ದಾರೆ, ಪ್ರತಿಯೊಬ್ಬನೂ ಕೂಡ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ನನ್ನ ತಮ್ಮ,
ಇನ್ನೊಬ್ಬ ಅಮೇರಿಕಾದಲ್ಲಿ ಅಮೇರಿಕಾ ಗೌರ್ಮೆಂಟ್ಗೆ ಇವತ್ತು ಕಮಲಾ ಹ್ಯಾರಿಸ್ ಅಂತ ನೀವೆಲ್ಲ ಏನು ನೋಡ್ತೀವಿ, ಆ ಥರ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟಲ್ಲಿ ಭಾಳ ಹೈ ಪೋಸ್ಟಲ್ಲಿ ವೈಟ್ ಹೌಸ್ ಕೆಲಸ ಮಾಡ್ತಿರೋ ನನ್ನ ತಮ್ಮ ಶ್ರೀಕಾಂತ್ ಕಣತ್ತೋರಂತ. ವೈಟ್ ಹೌಸ್ಗೆ ಹೌದು ಅಲ್ಲಿ ಕೆಲಸ, ವೈಟ್ ಹೌಸ್ ಕೆಲಸ ಮಾಡ್ತಾನೆ, ವೈಟ್ ಹೌಸಲ್ಲಿ ಇಲ್ಲ ಅವನು ಅಷ್ಟೇ. ಡಿಪಾರ್ಟ್ಮೆಂಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ಗೆ ಚೀಫ್ ಅಂದರೆ ಇವತ್ತಿನ ದಿನ ನಾವು ಟ್ರಾನ್ಸ್ಪೋರ್ಟೇಷನ್ PWD ಡಿಪಾರ್ಟ್ಮೆಂಟ್ ಅಂತ ನಾವು ಇಲ್ಲೇನು ಕರಿತೀವಿ ಕರ್ನಾಟಕ, ಅದು ಲೋಕಲ್ ಆಗಿ ಒಂದಿದೆ PWD ಕರ್ನಾಟಕ ಸ್ಟೇಟ್ಗೆ. ಸೆಂಟ್ರಲ್ PWD ಅಂತ ಒಂದಿದೆ, ಆ ಸೆಂಟ್ರಲ್ PWD ಚೀಫ್ ಇಂಜಿನಿಯರ್ ಆಗಿರೋರು ಯಾರಾಗಿದ್ದರೆ ಆ ಥರ ಅಮೇರಿಕಾಲಿ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟಲ್ಲಿ ಭಾಳ ದೊಡ್ಡ ಪೋಸ್ಟಲ್ಲಿ ಅವನಿದ್ದಾನೆ. ನನ್ನ ತಮ್ಮ ಅವನ ಮಗಳು ವಾಷಿಂಗ್ಟನ್ ಪೋಸ್ಟ್ ಅಂತ ಒಂದು ಪೇಪರ್ ಬರುತ್ತೆ, ಆ ಪೇಪರ್ಗೆ ಆರ್ಟಿಕಲ್ ಇದು ಬರೀತಾಳೆ, ಅಲ್ಲಿ ಕೆಲಸ ಮಾಡ್ತೀಯಾಳೆ, ಇಂಗ್ಲೀಷ್ ಆರ್ಟಿಕಲ್ಸ್ ಅವಳು ಬರ್ಕೊಂಡು ಅವಳಿದೆ. ಇದೆಲ್ಲವನ್ನೂ ಕೂಡ ಸಾಧ್ಯವಾಗಿದ್ದು ಯಾಕೆ ಅಂದರೆ ನಾವು ಕೃತಜ್ಞತೆಯಿಂದ ನೆನೆಸೋದು ಯಾರನ್ನ ಅಂದರೆ ಬೀರಣ್ಣವ್ರ. ಯಾಕೆ ಅವ್ರು ಅಕಸ್ಮಾತಾಗಿ ಅವತ್ತಿನ ದಿನ ಹಿರಣ್ಣಯ್ಯನವ್ರಿಗೆ 800 ರೂಪಾಯಿ ಕೊಟ್ಟು ನೀವು ಮದುವೆ ಮಾಡ್ಕೊಳ್ಳಿ ಯಾ ಚೆನ್ನಾಗಿರೋ ನೀನು ತಂದೆ ಹೋಗಿದ್ದಿದ್ರೆ ಈ ವಂಶವೇ ಬೆಳೀತಾ ಇರಲಿಲ್ವಲ್ಲ. ಇದೆಲ್ಲ ನಮಗೆ ಹೇಳ್ಕೊಟ್ಟಿದ್ದು ಯಾರು? ನಾನು ನೋಡೇ ಇರಲಿಲ್ಲ ಅಷ್ಟು ಚಿಕ್ಕ ವಯಸ್ಸಲ್ಲಿ. ನನಗೇನು ಗೊತ್ತು, ನಾನೇ ನಮ್ಮ ಅಪ್ಪನೇ ಹುಟ್ಟಿಲ್ಲ ಅಂದಮೇಲೆ ನಾನು ಹೆಂಗೆ ಸಾಧ್ಯ? ಆದರೆ ಇದನ್ನೆಲ್ಲ ನಮ್ಮಪ್ಪ ನಮ್ಮಮ್ಮ ನನಗೆ ಕೊಟ್ಟ ವಿದ್ಯೆ ಇದು, ಸಂಸ್ಕಾರ ಅಂತೀವಲ್ಲ, ಇದನ್ನು ಹೇಳಿಕೊಡಬೇಕು ಮಕ್ಕಳಿಗೆ. ನಾವಿವತ್ತು ಅಕಸ್ಮಾತಾಗಿ ಈ ಜನರೇಷನ್ ಏನಾರ ತಪ್ಪು ಮಾಡ್ತಾ ಇದ್ದರೆ ನಾವು ಹೇಳ್ಕೊಡದೆ ತಪ್ಪು ಮಾಡ್ತಾ ಇದ್ದೀವಿ. ಇವತ್ತಿನ ಹುಡುಗರನ್ನ ನೋಡಿದ್ದೀರಾ ಸರ್, ಎಲ್ಲ ಕೆಟ್ಟೋಗಿದ್ದಾರೆ, ಒಬ್ಬರು ಉಪಯೋಗಕ್ಕಿಲ್ಲ, ಎಲ್ಲ ವೇಸ್ಟ್ ಬಾಡಿಗಳು, ಬಾಯಿಗೆ ಬಂದಾಗ ಮಾತಾಡ್ತೀವಿ. ಹೇಗ್ರಿ ಕೆಡ್ತಾರೆ? ಅವ್ರಿಗೇನಾದರೂ ಹೇಳ್ಕೊಟ್ಟಿದ್ರೆ ಕಲಿದೆ ಇರ್ತಾರ ಮಕ್ಕಳು? ಅವನು ಅಕಸ್ಮಾತ್ ಗುಂಡಾಕತ್ ಕಲ್ತಿಯಾನೆ ಅಂದರೆ ಯಾರೋ ಹೇಳ್ಕೊಟ್ಟಿದ್ದನ್ನು ಕಲ್ತಿಯಾನ ಅವನು? ನೀವು ಒಳ್ಳೇದನ್ನು ಹೇಳ್ಕೊಟ್ಟಿದ್ರೆ ಒಳ್ಳೇದು ಕಲ್ತಿರೋನು ಅಲ್ವಾ? ತಪ್ಪು ನಮ್ಮ ಕೈಯಲ್ಲಿದೆ, ನಾವು ಯಾರು ಏನು ಹೇಳ್ಕೊಟ್ಟು ಪ್ರಕೃತಿಯನ್ನು ಕಾಪಾಡಿ ಹೇಳ್ಕೊಟ್ಟಿಲ್ಲ, ಸಂಸ್ಕೃತಿಯನ್ನು ಉಳಿಸಿ ಹೇಳ್ಕೊಟ್ಟಿಲ್ಲ. ನಮ್ಮಪ್ಪ ನಮ್ಗೆ ಯಾವಾಗಲೂ ಒಂದು ಹೇಳೋರು, ಜಾತಿಯನ್ನು ಯಾರೂ ಬಿಡಬೇಡಿ, ಜಾತಿಯನ್ನು ಹೊಸಲಿಂದ ಹೊರಗೆ ತರಬೇಡಿ ಇನ್ನೋರು, ಜಾತಿಯನ್ನು ಯಾರೂ ಬಿಡಬಾರ್ದು. ಬಿಕಾಸ್ ಅದು ಐಡೆಂಟಿಟಿ, ನಮ್ಮ ತಾಯಿ ನಮ್ಮ ತಂದೆ ನನ್ನ ಐಡೆಂಟಿಟಿ, ಮಾಸ್ಟರ್ ಹಿರಣ್ಣಯ್ಯನವ್ರ ಮಗ ನಾನು ಅಂತ ಹೆಮ್ಮೆಯಿಂದ ಹೇಳ್ತೀನಿ, ಶಾಂತಮ್ಮ ನನ್ನ ತಾಯಿ ಅಂತೀನಿ, ಇದಿಷ್ಟು ನನ್ನ ಐಡೆಂಟಿಟಿ ಅಲ್ವಾ? ಬಟ್ ಇದನ್ನು ಬೀದಿಲೆಲ್ಲ ಹೇಳ್ಕೊಂಡು ಓಡಾಡಬೇಕಾದ ಅಗತ್ಯ ಇಲ್ಲ. ಹಾಗೇ ಜಾತಿ, ನಾನು ಈ ಜಾತಿಯಲ್ಲಿ ಹುಟ್ಟಿದವನು, ನಾನು ಬ್ರಾಹ್ಮಣ ಹೇಳ್ಕೊಡೋದ್ರಲ್ಲಿ ತಪ್ಪೇನಿದೆ? ನಾನು ಒಕ್ಕಲಿಗ, ನಾನು ಲಿಂಗ ಆಯಿತಾ, ನಾನು ಹೇಳ್ಕೊಡೋದ್ರಲ್ಲಿ ತಪ್ಪಿ, ನಾನು ಮುಸಲ್ಮಾನ ನಾನು ಹೇಳ್ತೀನಿ, ಕರೆಕ್ಟ್, ನಾನು ಹುಟ್ಟಿದ ಜಾತಿ ಅದು. ಆದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಮ ಮನೆ ಹೊಸಲಿಂದ ಹೊರಗಡೆ ಜಾತಿ ತರಬೇಡಿ. ಖಂಡಿತ ಸರ್, ನಾನು ಮಾಡುವ ಪೂಜೆ ವೈಯಕ್ತಿಕ, ನಾನು ಏನು ತಿಂತೀನಿ, ನಾನೇನು ಕುಡಿತೀನಿ, ಇವೆಲ್ಲ ನನಗೆ ಸಂಬಂಧಪಟ್ಟಿದ್ದು ಸರ್, ನನ್ನ ಪರ್ಸನಲ್ ಥಿಂಗ್ಸ್, ದಯವಿಟ್ಟು ಪಬ್ಲಿಕ್ಗೆ ತರಬೇಡಿ. ಇವತ್ತಿನ ದಿನ ಜಾತಿಯನ್ನು ತೊಗೊಂಬಂದು ಇಡೀ ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ. ಯಾರೋ ಒಬ್ರು ಹೇಳ್ತಾ ಇದ್ರು 8,000 ಜಾತಿಗಳಿದೆ ಅಂತ ರೆಕಗ್ನೈಸ್ ಮಾಡೋಕ್ಕೆ 30-20 ಆಯೋಗಗಳನ್ನು ನೇಮಕ ಮಾಡಿದ್ದೀನಿ. ಇಲ್ಲಿ ತನಕ ಸ್ವತಂತ್ರ ಬಂದ ಮೇಲೆ ಭಾರತ ಸರ್ಕಾರದವರು, ಭಾರತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವರೆಲ್ಲ ಸೇರಿ ಆಯೋಗಗಳನ್ನು ಮಾಡ್ತಾರೆ ಜಾತಿಯನ್ನು ಹುಡುಕೋಕ್ಕೆ. ಈ ಜಾತಿಯ ಆಯೋಗಗಳನ್ನು ಮಾಡೋಕ್ಕೆ ಶುರು ಮಾಡಿ 8,000 ಜಾತಿ ಇದೆ ಅಂತ ಕಂಡುಹಿಡಿದ್ಯಾರಂತೆ. ಏನು ಸಂಶೋಧನೆನ ಇದು? ಅಗತ್ಯ ಇದೆಯಾ ಈ ಜಗತ್ತಿಗೆ? ಬ್ರಾಹ್ಮಣ, ಅದರಲ್ಲಿ ಸ್ಮಾರತ, ಮಾಧ್ವ, ಅಯ್ಯಂಗಾರಿ ಇನ್ನೊಂದು, ಅದರಲ್ಲಿ ಸ್ಮಾರತರಲ್ಲಿ ಬಡಗನಾಡು ಇನ್ನೊಂದು, ಹೊಯ್ಸಲು ಕರ್ನಾಟಕ, ಆಮೇಲೆ ಲಿಂಗಾಯತರಲ್ಲಿ ಗಾಣಿಗ ಲಿಂಗಾಯತನೂ, ಇನ್ನೊಬ್ಬ ಬಣಜಿಗೆ ಲಿಂಗಾಯತ ಚಟ್ಬಣಜಿಗರೊಬ್ಬರು, ಇನ್ನೊಬ್ಬರು ಪಂಚಶೀಲ್ದವರು, ಪಂಚಮಶಾಲಿಯವ್ರಿಗೇನೋ ಅಂದ ಅಂತ ಇವರೆಲ್ಲ ಹೊಡೆದಾಡೋದು, ಇವರೆಲ್ಲ ಏನೋ ಆಯಿತು ಅಂತ ಅವ್ರು ಬೈಯೋದು, ಒಕ್ಕಲಿಗರಲ್ಲಿ ಇವ್ರು ಬೇರೆ, ಏ ನಮಗೂ ಅವ್ರಿಗೂ ಆಗಲ್ಲ, ನಾವು ಒಕ್ಕಲಿಗರಲ್ಲಿ ನಾವು ಈ ಥರದವರು ಅಂತ ಇವನೊಬ್ಬ ಮಾತಾಡ್ತಾರೆ. ಎಲ್ಲಿ ತನಕ ತಂದ್ರೆ? ಆಮೇಲೆ ಸೀಟು ಇದೆಲ್ಲ ಒಕ್ಕಲಿಗರ ಬೆಲ್ಟು ಸರ್, ಅದಕ್ಕೆ ಒಬ್ಬ ಒಕ್ಕಲಿಗಂಗೆ ಕೊಡೋಣ. ಒಕ್ಕಲಿಗರನ್ನ ರೆಪ್ರೆಸೆಂಟ್ ಮಾಡುವಂಥವ್ರು ಇವತ್ತು, ಲಿಂಗಾಯತರನ್ನ ರೆಪ್ರೆಸೆಂಟ್ ಮಾಡೋರು ಇವತ್ತು ಚೀಫ್ ಮಿನಿಸ್ಟ್ರು. ಯಾರ್ರೀ ಹೇಳಿದ್ದು? ಚೀಫ್ ಮಿನಿಸ್ಟರ್ ಅಂದರೆ ನೀನು ಕರ್ನಾಟಕದಲ್ಲಿರುವ 4.25 ಕೋಟಿ ಜನಕ್ಕೇನೆ ಚೀಫ್ ಮಿನಿಸ್ಟ್ರು. ಲಿಂಗಾಯತರ ರೀಡರ್ ಅಂತ ಅಥವಾ ಒಕ್ಕಲಿಗರ ರೀಡರ್ ಅಂತ ಅಥವಾ ಬ್ರಾಹ್ಮಣರ ಲೀಡರ್ ಅಂತ ಚೀಫ್ ಮಿನಿಸ್ಟರ್ ಆಗೋಕ್ಕೆ ಸಾಧ್ಯನ? ನಮ್ಮ ಹುಟ್ಟು ಊರು ಕಣತೂರು ಅಂತ, ತುರುವೇಕೆರೆ ಗ್ರಾಮ, ತುಮಕೂರು ಜಿಲ್ಲೆ. ತುರುವೇಕೆರೆಯಿಂದ ತಿಪ್ಟೂರ್ಗೊಂದು ರಸ್ತೆ ಹೋಗುತ್ತೆ, ಆ ರಸ್ತೆ ಹೋಗ್ತಾ ಆಲ್ಬೂರು ಕ್ರಾಸ್ ಅಂತ ಬರುತ್ತೆ, ಅದಾದಮೇಲೆ ನೊಣವೇನಿಕೆರೆ ಅಂತ ಬರುತ್ತೆ, ಅದಾದಮೇಲೆ ತಿಪ್ಟೂರು ಬರುತ್ತೆ. ಆಲ್ಬೂರು ಕ್ರಾಸಿಂದ ಎಡಗಡೆಗೆ ತಿರುಕೊಂಡ್ರೆ ಅದು ಮಂಗಳೂರು ಕುಣಿಗಲ್ರು, ಇದು ಬೆಂಗಳೂರು ಮಂಗಳೂರು ರಸ್ತೆಯನ್ನು ರೀಚ್ ಆಗುತ್ತೆ.
ಪ್ರಾಯಶಃ ಅದು ಹಿರಿಸಾಬೆ ಹತ್ರ ಎಲ್ಲೋ ಬಂದು ಸೇರುತ್ತೆ, ದಿಡ್ಗ ಅಂತೆಲ್ಲ ಸಿಗತ್ತೆ. ಅದರ ಹತ್ರ ಕಣತ್ತೂರು ಅಂತ ಒಂದು ಕುಗ್ರಾಮ. ಅನಂತರಾಮಯ್ಯನವರು, ಕಲ್ಲೇಶಯ್ಯನವರು ಅಂತೆಲ್ಲ ಇದ್ದರು. ಅನಂತರಾಮಯ್ಯನವರು ಅಂತ ನಮ್ಮ ತಾತ, ಅವರು ಗಮಕ ಕಲೆ. ಗಮಕ ಕಲೆ ಅಂತಂದರೆ ನಿಮಗೆ ಗಮಕ ವಾಚನ ಅಂತ ಮಾಡ್ತೀವಿ, ಜೈಮಿನಿ ಭಾರತವನ್ನು ಹೇಳೋದು, ಮಹಾಭಾರತ ರಾಮಾಯಣದ ಕಥೆಗಳನ್ನು ಹರಿಕತೆ ಥರ ಅದನ್ನು ಹೇಳೋದರಲ್ಲಿ ನಮ್ಮ ತಾತ ತುಂಬ ಫೇಮಸ್ ಆಗಿದ್ದರು. ಅವರು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿದ್ದರು. ಅವರ ಹೆಂಡತಿ ಲಕ್ಷ್ಮೀದೇವಮ್ಮ ಅಂತ. ಲಕ್ಷ್ಮೀದೇವಮ್ಮನವರು ಪ್ರಥಮವಾಗಿ ಮೈಸೂರಿನ ರಾಜ್ಯದಲ್ಲಿ ಆಗಿನ ಕಾಲಕ್ಕೆ ಎಫ್ ಎ ಪಾಸ್ ಮಾಡಿದಂಥ ಮಹಿಳೆಯರಲ್ಲಿ ಒಬ್ಬರು. ಎಫ್ ಎ ಅಂದರೆ ಫೆಲೋ ಆಫ್ ಆರ್ಟ್ಸ್ ಅಂತ, ಅಂದರೆ ಇವತ್ತಿನ ಪಿ ಹೆಚ್ ಡಿ ಇದ್ದ ಹಾಗೆ ಲೆಕ್ಕ. ಆವತ್ತಿನ ದಿನ ಅವರು ಓದಿದ್ರು. ಅನಂತರಾಮಯ್ಯನವರೇ ಅವ್ರ ಹೆಂಡತಿನ ಓದಿಸಿದ್ರಂತೆ, ಓದು ಪರವಾಗಿಲ್ಲ ನೀನು ಏನಾರು ಮಾಡು ಅಂತ. ಇದನ್ನು ಗೊತ್ತಾಗಿ ಅವರು ಎಫ್ ಎ ಮಾಡೋದಕ್ಕೆ ಕಾರಣ ಆಗಿದ್ದು ಅವತ್ತಿನ ಮೈಸೂರಿನ ಮಹಾರಾಣಿಯವರು, ಜಯಚಾಮರಾಜೇಂದ್ರ ಒಡೆಯರವರ ತಾಯಿ. ಅವರಿಗೆ ಗೊತ್ತಾಯ್ತಂತೆ, ಒಂದು ಐದಾರು ಜನನ ಚೆನ್ನೈ, ಅವಾಗ ಮದ್ರಾಸ್ ಅಂತ ಕರೆಯೋರು, ಆ ಮದ್ರಾಸ್ನಲ್ಲಿ ಒಂದು ಯೂನಿವರ್ಸಿಟಿಯವರು, ಹೆಣ್ಮಕ್ಳಿಗೆ ನಾವು ಎಫ್ ಎ ಡಿಗ್ರಿ ಕೊಡ್ತೀವಿ, ಅವ್ರು ಬಂದು ಓದೋಕ್ಕೆ ತಯಾರಿದ್ದರೆ ಯಾರು ನಿಮ್ಮ ರಾಜ್ಯದಿಂದ ಹೇಳಿ ಅಂದ್ರಂತೆ. ಏಳು ಜನನ ಸೆಲೆಕ್ಟ್ ಮಾಡಿದ್ರಂತೆ. ಆ ಏಳು ಜನಗಳ ಪೈಕಿ ನಮ್ಮ ಅಜ್ಜಿ ಒಬ್ಬರು, ಅಂದರೆ ಲಕ್ಷ್ಮೀದೇವಮ್ಮ ಅಂತ. ಅವರು ಅಲ್ಲಿಂದ ಹೋಗಿ ಎಫ್ ಎ ಪಾಸ್ ಮಾಡಿಕೊಂಡು ಬಂದು ಫೋರ್ಟ್ ಹೈಸ್ಕೂಲ್ ಅಂತ ಇವತ್ತು ಬೆಂಗಳೂರಲ್ಲಿ ಏನಿದೆ ಆ ಫೋರ್ಟ್ ಹೈಸ್ಕೂಲ್ಗೆ ಹೆಡ್ ಮಿಸ್ಟ್ರೆಸ್ ಆಗಿ ಸೇರಿಕೊಂಡ್ರು. ಅವ್ರಿಗೆ ಶಿಷ್ಯರಾಗಿದ್ದವರು ಡಿ ವಿ ಜಿಯವರು. ಇದು ಅವರ ಪರಿಚಯ. ಇದಾದ ಮೇಲೆ ಇವರು ಹೆಡ್ ಕಾನ್ಸ್ಟೇಬಲ್ ಆಗಿ ಇದ್ದಿದ್ದರಿಂದ ಶಂಕರ್ ಮಠದಲ್ಲಿ ಒಂದು ಮನೆ ಇತ್ತು ಶಂಕರ್ಪುರಮ್ಮಲ್ಲಿ. ಆ ಶಂಕರ್ಪುರಮ್ಮಲ್ಲಿ ಇದ್ದ ಮನೆಯಿಂದ ಒಂದು ಜೋಡಿ ಕುದುರೆದು ಸಾರೋಟು ಬರೋದಂತ ನಮ್ಮ ಅಜ್ಜಿ ಕರ್ಕೊಂಡು ಫೋರ್ಟ್ ಹೈಸ್ಕೂಲಿಗೆ ಕರ್ಕೊಂಡು ಹೋಗೋಕ್ಕೆ ಚಾಮರಾಜಪೇಟೆಗೆ. ಆ ಅಲ್ಲಿಗೆ ಕಾನ್ಸ್ಟೇಬಲ್ ಆಗಿ ಅದರ ಹತ್ರ ಒಂದು ಸಾರೋಟನ ಹಿಂದೆ ಒಬ್ಬ ಕಾನ್ಸ್ಟೇಬಲ್ ಓಡ್ ಬರಬೇಕು, ಒಬ್ಬ ಇದನ್ನು ಇಟ್ಕೊಂಡು ಒಂದು ದೊಡ್ಡದೊಂದು ಇದು ಬರುತ್ತೆ ಅದಕ್ಕೇನೋ ಅಂತಾರೆ, ಅದಕ್ಕೆ ಬೆಳ್ಳಿ ಇದನ್ನು ಕೊಡ್ತಾರೆ, ಅದನ್ನು ಕೈಯಲ್ಲಿ ಇಟ್ಕೊಂಡು ಆ ಸಾರೋಟಿನ ಬಾಗಿಲು ತೆಗೆದುಬಿಟ್ಟು ಹೆಡ್ ಮಿಸ್ಟ್ರೆಸ್ ಅವ್ರು ಹತ್ತದ ಮೇಲೆ ಸಾರೋಟ್ ಬಾಗಿಲು ಹಾಕಿ ಸಾರೋಟ್ ಕುದುರೆ ಟಕ 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 ಫೋರ್ಟ್ ಹೈಸ್ಕೂಲ್ ತನಕ ಹೋಗ್ತಾ ಇದ್ದರೆ ಇವನು ಹೆಡ್ ಕಾನ್ಸ್ಟೇಬಲ್ ಅದರಿಂದ ಹೋಗಬೇಕು. ಆ ಕೆಲಸ ನಮ್ಮ ತಾತಂದಾಗಿತ್ತು. ಅನಂತರಾಮಯ್ಯನವ್ರು ಅವ್ರ ಹಿಂದೆ ಹೋಗಬೇಕಾಗಿತ್ತು. ನಮ್ಮ ಅಜ್ಜಿ ಇದ್ದ ನಮ್ಮ ಮುತ್ತಜ್ಜಿ ಇದ್ದವರು ಅಯ್ಯೋ ಇವೆಲ್ಲ ನನ್ನ ಕೈಲಾಗಲ್ಲಪ್ಪ ಅಂತ ಹೇಳಿ ಮಹಾರಾಣಿಯವ್ರ ಹತ್ರ ಹೋಗಿ ನನ್ನ ಕೈಲಾಗಲ್ಲ, ನಾನು ರಾಜೀನಾಮೆ ಕೊಡ್ತೀನಿ, ನಮ್ಮ ಯಜಮಾನ್ರ ಕೈಲಿ ನನ್ನ ಕೈ ಸೆಲ್ಯೂಟ್ ಹೊಡಿಸ್ಕೊಳ್ಳೋದು ಇವೆಲ್ಲ ನಂಗೆ ಆಗಲ್ಲ ಓದಿಸಿದ್ದೆ ನಾನೇ. ಅವ್ರು ಬಂದು ನಮ್ಮ ಹೋಗಲಿ ಬಿಟ್ಬಿಡ್ರಿ ಕೆಲಸ ಅಂತಂದರೆ ನಮ್ಮ ಅನಂತರಾಮಯ್ಯನವ್ರು ಬಾಯಿಗೆ ಬಂದಾಗ ಬೈಯೋರಂತೆ, ನಾನು ದುಡಿಯೋ 3 ರೂಪಾಯಿ ನನಗೆ ದೊಡ್ಡದು, ನೀನು ನಾ ಗಂಡಸು, ನಾನು ನನ್ನ ಕೆಲಸ ನಾ ಮಾಡ್ತೀನಿ, ನೀನೇನು ಅದು ಅಂತ ಬೈಯೋರಂತ. ಥೋ ಇದು ಸರಿ ಹೋಗಲಿಲ್ಲ ಅಂತ ಅಂದ್ಕೊಂಡ್ರು. ಕಡೆಗೆ ಆಮೇಲೆ ನಮ್ಮ ಅನಂತರಾಮಯ್ಯನವರು ಬಿಟ್ಬಿಟ್ರಂತ ಕೆಲಸ ಬಿಟ್ಟು ಗಮಕ ಶುರು ಮಾಡೋದು. ಗಮಕವನ್ನು ಹೇಳಿಕೊಂಡು ಊರಿಂದ ಊರಿಗೆ ಹೋಗಿ ಹರಕತೆ ಮಾಡೋದು. ಈ ಹರಕತೆ ಮಾಡೋರಿಗೆ ಹಾರ್ಮೋನಿಯಂ ನುಡ್ಸಕ್ಕೆ ಒಬ್ಬ ಬೇಕು. ಅನಂತರಾಮಯ್ಯನವ್ರಿಗೆ 4 ಜನ ಮಕ್ಕಳಿದ್ರು. ನಮ್ಮ ತಾತನ ತಂದೆ ಅದು ಅಂದರೆ ಕೆ ಹಿರಣ್ಣಯ್ಯನವರ ತಂದೆ ಅನಂತರಾಮಯ್ಯನವ್ರಿಗೆ 4 ಜನ ಮಕ್ಕಳು, ಒಬ್ಬಳು ಹೆಣ್ಣುಮಗಳು 3 ಗಂಡು ಮಕ್ಕಳು. ಕಡೇ ಮಗ ಹಿರಣ್ಣಯ್ಯನವರು. ಹಿರಣ್ಣಯ್ಯ ಅನ್ನೋದು ನಮ್ಮ ಫ್ಯಾಮಿಲಿ ನೇಮ್ ಏನಲ್ಲ, ಅದು ಅವರು ಅವ್ರ ಮಗನಿಗೆ ಹಿರಣ್ಣಯ್ಯ ಅಂತ ಹೆಸರಿಟ್ಟಿದ್ದರು. ನರಸಿಂಹಯ್ಯ, ಪ್ರಹ್ಲಾದ್ ರಾಯ, ಆಮೇಲೆ ಸುಬ್ಬಮ್ಮ, ಹಿರಣ್ಣಯ್ಯ. ಈ ಹಿರಣ್ಣಯ್ಯನ್ನ ಕರ್ಕೊಂಬಿಟ್ಟು ಅವ್ರಿಗೆ ಹಾರ್ಮೋನಿಯಮ್ಮು ಸಂಗೀತ ಹೇಳ್ಕೊಟ್ರು ಅವರು. ಅವಾಗಿನ್ನೂ 5-6 ಕ್ಲಾಸ್ ಓದ್ತಾ ಇದ್ದ ಹುಡುಗ ಹಾರ್ಮೋನಿಯಮ್ಮು ಸಂಗೀತ ಹೇಳ್ಕೊಟ್ಬಿಟ್ಟು ನನ್ನ ಜೊತೆ ಗಮಕಕ್ಕೆ ಬಾ ನೀನು, ನಿನಗೆ ಹಾರ್ಮೋನಿಯಂ ನುಡಿಸುವಂತೆ ನನಗೆ ಅಂತ ಶ್ರುತಿಪೇಟಿಗೆ ಥರ ಅದನ್ನು ಹೇಳ್ಕೊಟ್ರು. ಅಲ್ಲಿ ಕೆ ಹಿರಣ್ಣಯ್ಯನವರಿಗೆ ಪುರಾಣದ ಕಥೆಗಳು ಅದರ ಪರಿಚಯವಾಗಕ್ಕೆ ಶುರುವಾಯಿತು. ಅದನ್ನು ಹೇಳುವ ರೀತಿ ಗಮಕ ಕಲಾವಿದ ಹೇಗೆ ಮಾಡ್ತಾನೆ ಅಂದರೆ, ಈಗ ಕರ್ಣನ ತಗೊಂಡ್ರೆ, ಕರ್ಣನ ಪ್ರಹಸನವನ್ನು ತಗೊಂಡ್ರೆ, ಅವ್ರದ್ದು ತಮ್ಮದೇ ಆದಂಥ ಜ್ಞಾನದಿಂದ ಅದನ್ನು ಅನಲೈಸ್ ಮಾಡಿಕೊಂಡು ಹೋಗ್ತಾರೆ. ಅದನ್ನು ಮಾಡ್ತಾ ಹೋಗ್ತಾರೆ. ಬರೀ ಪುರಾಣದಲ್ಲಿ ಏನಿತ್ತು, ಮಹಾಭಾರತದಲ್ಲಿ ಕರ್ಣನ ಪಾತ್ರ ಏನು ಅನ್ನೋದನ್ನು ಅಷ್ಟೇ ಹೇಳ್ತಾ ಇರಲಿಲ್ಲ. ಅದಕ್ಕೆ ನಾಟಕೀಯವಾಗಿ ಬಣ್ಣವನ್ನು ಕಟ್ಟಿ ಹರಿಕತೆ ಮಾಡೋರೆಲ್ಲರೂ ಹಾಗೆ ಹೇಳಬೇಕು. ಅದನ್ನು ಉಪಕಥೆಗಳನ್ನು ಹೇಳೋದು ಎಲ್ಲ ಮಾಡೋರು. ಇದು ಇವರು ಶಾರ್ಪ್ನೆಸ್ನ ಜಾಸ್ತಿ ಮಾಡ್ತಾ ಮಾಡ್ತಾ ಹೋಯಿತು. ಒಂದು ಕಾಲದಲ್ಲಿ ಆಮೇಲೆ 5ನೇ ಕ್ಲಾಸ್ 6ನೇ ಕ್ಲಾಸು ಸ್ಕೂಲ್ ಬಿಟ್ಬಿಟ್ರು. ಕೆ ಹಿರಣ್ಣಯ್ಯನವರು ಬಿಟ್ಟರು. ಏನೋ ಒಂದು ಸಣ್ಣದಾಗಿ ಮನೆಯಲ್ಲಿ ಮನಸ್ತಾಪ ಬಂತಂತೆ. ಮನಸ್ತಾಪ ಬಂತು, ಮನೆಯೂ ಬಿಟ್ಟರು, ಮೈಸೂರಿಗೆ ಹೋಗ್ಬಿಟ್ರು ಕೆಲಸ ಹುಡುಕೊಂಡು. ಮೈಸೂರಲ್ಲಿ ಸಯ್ಯಾಜಿರಾವ್ ರೋಡ್ ಅಂತ ಇದೆ, ಅಲ್ಲಿ ಅಪೆರಾ ಟಾಕೀಸ್ ಅಂತ ಇದೆ. ಆ ಅಪೆರಾ ಟಾಕೀಸ್ ಇವತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಆ ಕೆ ಆರ್ ಆಸ್ಪತ್ರೆ ಎದುರುಗಡೆ ಎಲ್ಲೋ ಬರುತ್ತೆ ಆ ಟಾಕೀಸ್.
ಅಲ್ಲಿಗೆ ನಮ್ಮ ತಂದೆಗೆ ನಮ್ಮ ತಾತ ಕೆ ಹಿರಣ್ಣಯ್ಯನವ್ರಿಗೆ ಪೇಂಟ್ ಮಾಡೋದು ಬರ್ತಾಯಿತ್ತು, ಬ್ರಷಲ್ಲಿ ಬರೆಯೋದು ಬರೋದು, ಚಿತ್ರಕ್ಕೆ ಬರೀತಿರಲಿಲ್ಲ ಬಟ್ ಅಕ್ಷರಗಳನ್ನು ಬರೆಯೋದು, ಬೋರ್ಡ್ ಬರೆಯೋದು. ಆ ಬೋರ್ಡ್ ಬರೆಯೋ ಕೆಲಸ ಸಿಕ್ತು ಅಂತ ಅಲ್ಲಿ ಹೋಗಿ ಚಿಕ್ಕ ಹುಡುಗ ಕೆಲಸಕ್ಕೆ ಸೇರಿಕೊಂಡ್ರು. ಆವಾಗಿನ ಕಾಲದಲ್ಲಿ ಮೂಕಿ ಚಿತ್ರ ಅಂತ ಬರ್ತಿದ್ದಿದ್ದು. ನಾನು ಹೇಳ್ತಿರೋದು ಕೆ ಹಿರಣ್ಣಯ್ಯನವರು 8-10 ವರ್ಷದ ಹುಡುಗನಾಗಿದ್ದಾಗ. ಆವಾಗ ಮೂಕಿ ಚಿತ್ರ ಅಂತ ಅಂದರೆ ಡೈಲಾಗ್ ಇರ್ತಿರಲಿಲ್ಲ, ಡೈಲಾಗ್ ಇಲ್ಲದೆ ಸೈಲೆಂಟ್ ಮೂವೀಸ್ ಅಂತ ಏನು ಕರಿತೀವಿ ಅದ್ರ ಕಾಲ ಅದು. ಅದ್ರ ಜೊತೆಗೆ ಮ್ಯೂಸಿಕ್ ಇರ್ತಿರಲಿಲ್ಲ. ಸೊ ಏನಾಗೋದು, ಪ್ರತಿ ಸಿನಿಮಾ ಟ್ಯಾಕೀಸಲ್ಲಿ ಒಬ್ಬ ಹಾರ್ಮೋನಿಯಂನೂ ಒಬ್ಬ ತಬಲ್ದವನನ್ನು ನೇಮಕ ಮಾಡ್ಕೊಡೋರು, ದುಡ್ಡಿರೋವಂಥವ್ರು ಇನ್ನೊಂದು 2-3 ಇನ್ಸ್ಟ್ರೂಮೆಂಟ್ ಇರೋರನ್ನ. ಈ ಮೂಕಿ ಚಿತ್ರ ಅಲ್ಲಿ ಬರ್ತಾ ಇರುತ್ತಲ್ಲ, ಅಲ್ಲಿ ಬರ್ತಾ ಇದ್ದಾಗ ಮುಂದೆ ಕೂತ್ಕೊಂಡು ಇವರು ಅದಕ್ಕೆ ತಕ್ಕ ಹಾಗೆ ಹಾರ್ಮೋನಿಯಮ್ಮಲ್ಲಿ ಮ್ಯೂಸಿಕ್ ಬಿ ಜಿ ಎಮ್ ಕೊಡೋರು. ಇವತ್ತು ಫಿಲ್ಮ್ಗೆ ಬಿ ಜಿ ಎಮ್ ಅಂತ ನಾವೇನು ಕರಿತೀವಿ ಆ ಬಿ ಜಿ ಎಮ್ಮನ್ನು ಲೈವಾಗಿ ಕೊಡ್ತಾ ಹೋಗೋರು ಕಲಾವಿದರು. ಇದು ಅವನ ಕೆಲಸ. ಅದು 3 ಜನ ನೇಮಕ ಮಾಡ್ಕೊಂಡಿರೋರು, 4 ಜನ. ಇಟ್ ಕ್ಯಾನ್ ಬಿ ಎ ಬ್ಯಾಂಡ್ ಆಲ್ಸೋ, ಎ ಟೀಮ್. ನಾಟಕದಲ್ಲಿ ಮೇಳ ಇದ್ದಾಗೆ ಆ ಮೇಳದಲ್ಲಿ ಇವರೆಲ್ಲ ಇರೋರು. ನಮ್ಮ ತಾತ ಆ ಒಪೆರಾ ಟಾಕೀಸಲ್ಲಿ ಬೋರ್ಡ್ ಬರ್ಕೊಂಡು ಕೂತಿರೋರು. ಬೋರ್ಡ್ ಬರೆದಿದ್ದು ಆಗೋದ ಮೇಲೆ ಏನು ಮಾಡೋದು, ಹಾರ್ಮೋನಿಯಂ ಬೇರೆ ಬರ್ತಿತ್ತು ಅವ್ರಿಗೆ. ಈ ಮ್ಯೂಸಿಕ್ಕನ್ನು ನೋಡ್ತಾ ಕೂತಿರೋರು ಅದಕ್ಕೆಲ್ಲ ಮ್ಯೂಸಿಕ್ ಮಾಡೋಕ್ಕೆ ಶುರು ಮಾಡೋದು. ಆ ಓನರ್ ನೋಡಿದ್ದೆ ಕೆಲಸ, ಸಂಗೀತ ಬರುತ್ತಲ್ಲ ನಿಮಗೆ, ನೀನು ಬಾ ಹಾಗಾದರೆ ಹಾರ್ಮೋನಿಯಂ ನುಡಿಸು ಅಂದು. ಅಲ್ಲಿಗೆ ಹಾರ್ಮೋನಿಯಂಗೂ ಸೇರಿಕೊಂಡು ಬೆಳಗ್ಗೆ ಹೊತ್ತೆಲ್ಲ ಟೈಮ್ ಇರೋದು. ಅಲ್ಲಿ ಜಿ ಆರ್ ಸ್ಯಾಂಡೋ ಅಂತ ಒಬ್ಬರಿದ್ದರು, ಈ ಇದನ್ನು ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಿಸೋರು, ಅವಾಗ ಪೈಲ್ವಾನರು. ಅವರ ಹತ್ರಕ್ಕೆ ಕೈಲಾಸ ಹೋಗೋರಂತೆ ಅಲ್ಲಿಗೆ. ಅಲ್ಲಿಗೆ ನಮ್ಮ ತಾತ ಬೆಳಗ್ಗೆ ಹೊತ್ತು ಸುಮ್ಮನೆ ಸಾಮ್ ಮಾಡೋಕ್ಕೆ ಅಂತ ಹೋಗಿ ಸೇರಿಕೊಂಡ್ರು. ಜಿ ಆರ್ ಸ್ಯಾಂಡೋ ನೋಡಿದ್ರು, ಲಕ್ಷಣವಾಗಿದ್ದಾನೆ, ಹಾರ್ಮೋನಿಯಂ ನುಡಿಸ್ತಾನೆ, ಎಲ್ಲ ನೋಡಿದ್ದೆ ಕೆಲಸ. ಅವ್ರಿಗೆ ಗುಬ್ಬಿ ಕಂಪ್ನಿ ಕಾಂಟ್ಯಾಕ್ಟ್ ಆಗಿತ್ತು, ನೋಡಿದ್ದೆ ಕೆಲಸ. ರೇ ಗುಬ್ಬಿ ಕಂಪ್ನಿಗೆ ಸೇರಿಸ್ತೀನಿ, ಸೇರ್ಕೊಳ್ಳೋ ಒಳ್ಳೆ ಕಲಾವಿದ ಆಗ್ಬಿಡ್ತೀಯ ನೀನು ಅಂದರು. ಸೀದಾ ಗುಬ್ಬಿ ಕಂಪ್ನಿ ತಗೊಂಬಂದು ಹಾಕಿದ್ರು. ಅಲ್ಲಿ ನಮ್ಮ ತಾತನ ರಂಗಭೂಮಿಯ ಜೀವನ ಆರಂಭ ಆಯಿತು, ಗುಬಿ ಕಂಪ್ನಿಲಿ. ಅದಾದ ಮೇಲೆ ತುಮಕೂರಲ್ಲಿ ಸೀತು ಅಂತ ಒಬ್ಬರಿದ್ದರು, ಸೀತಾ ಮನೋಹರಿ ನಾಟಕ ಸಭಾ ಅಂತ, ಅಲ್ಲಿಗೆ ಸೇರಿದ್ರು. ಅದಾದಮೇಲೆ ಸುಬ್ಬೇನಾಯ್ಡುಗಳ ಕಂಪ್ನಿಗಳು, ಸುಬ್ಬೇನಾಯ್ಡುಗಳು ಅಂತಂದರೆ ಇವತ್ತು ಲೋಕೇಶ್ ಅಂತ ನಾವೇನು ಕರಿತೀವಿ, ಲೋಕೇಶ್ ಅವರ ತಂದೆ. ಆ ಲೋಕೇಶ್ ಅವ್ರ ತಂದೆ ಸುಬ್ಬೇನಾಯ್ಡುಗಳು ಆರ್ ನಾಗೇಂದ್ರ ರಾಯರು, ಅವರಿಬ್ಬರು ಸೇರಿ ಸಂಗೀತ ಸಾಮ್ರಾಜ್ಯ ನಾಟಕ ಮಂಡಳಿ ಅಂತ ಒಂದು ಮಾಡ್ಕೊಂಡಿದ್ರು. ಅದ್ಭುತವಾದಂತಹ ಒಂದು ದೊಡ್ಡ ನಾಟಕದ ತಂಡ ಅದು. ವೀರಣ್ಣವ್ರು ಅಷ್ಟೇ ಫೇಮಸ್ ಆಗಿದ್ದಂಥದ್ದು. ಸುಬ್ಬೇನಾಯ್ಡುಗಳು ಅವ್ರ ಕಂಪ್ನಿಯಲ್ಲಿ ರಾಜ್ಕುಮಾರ್ ಕೆಲಸ ಮಾಡ್ತಾಯಿದ್ರು. ನಮ್ಮ ತಾತ ಕೆಲಸಕ್ಕೆ ಸೇರಿಕೊಂಡ್ರು ಅಲ್ಲಿ. ಅದಾದ ಮೇಲೆ ಪೀರ್ ಸಾಹೇಬರು ಅಂತ ಒಬ್ಬರಿದ್ರು, ಇದನ್ನು ಮಾತ್ರ ನೆನಿಲೇಬೇಕಾಗುವಂಥದ್ದು. ಇವತ್ತು ನಾವು ಜಾತಿ ಜಾತಿ ಅಂತ ಏನು ಒದ್ದಾಡ್ತೀವಿ, ಎಷ್ಟು ಜಗಳ ಆಡ್ತೀವಿ, ಬೇರೆ ಬೇರೆ ದ್ವೇಷಗಳನ್ನೆಲ್ಲ ಏನು ಕಟ್ಕೊಂಡು ನಾವು ಒದ್ದಾಡ್ತಾ ಇದ್ದೀವಿ, ನಾವು ತಿಳ್ಕೋಬೇಕಾದ ವಿಷಯ. ಪೀರ್ ಸಾಹೇಬರು ಅಂತ ಮುಸಲ್ಮಾನರು, ಅವರು ಗೌತಮ ಬುದ್ಧ ನಾಟಕ ಆಡೋರು. ಗೌತಮ ಬುದ್ಧ ನಾಟಕದಲ್ಲಿ ಅವರು ಗೌತಮ ಬುದ್ಧವನ್ನು ಪಾತ್ರವನ್ನು ಮಾಡದಷ್ಟು ಸೊಗಸಾಗಿ ಅವರನ್ನು ನಿಜವಾಗ್ಲೂ ಗೌತಮ ಬುದ್ಧ ಅನ್ನೋ ಥರನೇ ಅಂದ್ಕೊಂಬಿಟ್ಟಿದ್ರು ಜನ. ಅಷ್ಟು ಅದ್ಭುತವಾದ ಪಾತ್ರವನ್ನು ಮಾಡೋರು ಮುಸಲ್ಮಾನ. ಕಲಾಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ, ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಯಾರೋ ಒಬ್ರು ಒಂದು ಪರ್ಸ್ ತಗೊಂಡ್ಬಿಟ್ಟು, ಸರ್ ನೋಡಿ ನಿಮ್ಮ ಪರ್ಸ್ನ ಮನೆಗೆ, ಇವ್ನು ವಾಪಸ್ ಮನೆಗೆ ಬಂದು ಸದ್ಯ 100 ರೂಪಾಯಿ ಹೋಯ್ತು ನಂದು ಅಂದರೆ ಅವ್ರು ಒಂದು ಬಂದು, ಸರ್ ನಿಮ್ಮ ಪರ್ಸ್ ಅಲ್ಲೇ ಬಿದ್ದಿತ್ತು ನೋಡಿ ಅಂದ್ಬಿಟ್ಟು ಕೊಡ್ತಾರೆ, ಅದ್ರಲ್ಲಿ 1,000 ರೂಪಾಯಿ ಇರತ್ತೆ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ, ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ, ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.